ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಟಿಂಗ್ ಪಾಂಡಾ ದರ್ಸ್ ರೋಷನ್ ಪಿಂಟು ಮಾತಾಡ್ತಾ ಇದ್ದೀನಿ. ಸೊ ಇನ್ನೇನು ಸಮ್ಮರ್ ಹತ್ರ ಬರ್ತಾ ಇದೆ. ಸೊ ಸಮ್ಮರ್ ಬಂತು ಅಂತಂದರೆ ಕೋಲ್ಡಾಗಿ ಏನಾದ್ರು ಕುಡಿಬೇಕು ಅಂತ ಅನ್ಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಮೈಸೂರಲ್ಲಿ 2 ದಿನದಿಂದ ಮಳೆ ಇದೆ, ಲೈಟಾಗಿ ಚಳಿ ಇದೆ. ಕೋಲ್ಡ್ ಕುಡಿಬೇಕು ಅಂತಂದರೆ ನಾನು ಯಾವಾಗಲೂ ಮಂಡಿ ಮೊಹಲ್ಲಾದಲ್ಲಿರೋ ಒಂದು ಪ್ಲೇಸಿಗೆ ಬರ್ತೀನಿ. ಇದು ಬಂದು ಅಲಿ ಶರ್ಬತ್ ಅಂತ. ಶರ್ಬತ್ ಅಂದರೆ ನಮಗೆ ಮೋಸ್ಟ್ಲಿ ಮೈಂಡಿಗೆ ಬರೋದು ವಾಟರಿಂದ ಏನಾದ್ರು ಮಾಡಿರ್ತಾರೆ ಅಂತ. ಬಟ್ ಇಲ್ಲಿ ಕಂಪ್ಲೀಟ್ ಮಾಡೋದೆಲ್ಲ ಮಿಲ್ಕ್ ಪ್ರಾಡಕ್ಟ್ಸು. ಇಲ್ಲಿ ಲಸ್ಸಿ ಸಿಗುತ್ತೆ, ಮತ್ತು ಡ್ರೈ ಫ್ರೂಟ್ ಶರ್ಬತ್ ಸಿಗುತ್ತೆ, ಹಾಗೆ ಬಾಂಬೆ ಕೋವಾ ಶರ್ಬತ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ. ಸೊ ಇದನ್ನೆಲ್ಲ ತಗೊಳ್ಳೋಣ. ಸೊ ಬನ್ನಿ ಹೋಗೋಣ. ಪ್ರಿಪ್ರೇಷನ್ ವೀಡಿಯೋ ನೋಡಿದ್ರಿ, ತುಂಬ ಚಿಕ್ಕದಾಗೇ ಇತ್ತು. ಸೊ ಇಲ್ಲಿ ನಾನು ಯಾವಾಗಲೂ ಬಂದಾಗ ಜಾಸ್ತಿ ಕುಡಿಯೋದೇ ಇದು. ಸೊ ಇದು ಬಾಂಬೆ ಶರ್ಬತ್ತು. ಸೊ ಹೀಗಿದೆ ಇದು. ಸೊ ಇದ್ರ ಒಳಗಡೆ ಜಾಸ್ತಿ ಮಿಲ್ಕ್ ಮತ್ತು ಶೇವ್ಗೆ ಇದೆ, ಮತ್ತು ಒಂದಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಸೊ ಟೇಸ್ಟ್ ಮಾಡೋಣ. ಟೇಸ್ಟ್ ನಾವು ಆಲ್ರೆಡಿ ಮಾಡಿದ್ದೀನಿ, ಬಟ್ ನಿಮ್ಮ ಮುಂದೆ ಇನ್ನೊಂದು ಸರಿ ಟೇಸ್ಟ್. ಇದು ಕುಡಿಬೇಕಾದ್ರೆ ಫುಲ್ ಬಾಯಿ ತುಂಬ ಆ ಶೇವ್ಗೆ, ಮತ್ತು ತುಳಸಿ ಬೀಜ ಇರುತ್ತೆ ನೋಡಿ, ಅದೇ ಜಾಸ್ತಿ ಸಿಗುತ್ತೆ. ಮತ್ತು ಇದರಲ್ಲಿ ತುಂಬ ಕೋವಾ ಇದೆ. ಸೊ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಬಾದಾಮಿ ಪೀಸಸ್ ಕೂಡ ಸಿಗುತ್ತೆ. ಸ್ವೀಟು ತುಂಬ ಜಾಸ್ತಿ ಇಲ್ಲ, ಲೈಕ್ ತುಂಬ ಸೆಟಲ್ ಆಗಿದೆ ಸ್ವೀಟು. ಇದು ಆ್ಯಕ್ಚುಲಿ ನಂತರ ಏನಾದ್ರು ಸ್ವೀಟ್ ಲವರ್ಸ್ ಆಗಿದ್ದರೆ 1 ಗ್ಲಾಸ್ಗೆ ಆ್ಯಕ್ಚುಲಿ 2 ಗ್ಲಾಸ್ ಕುಡಿಬೋದು. ಯಾಕಂದರೆ ತುಂಬ ಓವರ್ ಸ್ವೀಟ್ ಆಯಿತು ಅಂತಂದರೆ ಮುಖ ಕೊಡ್ದಂಗೆ ಆಗಿಬಿಡುತ್ತೆ. ಬಟ್ ಇದಂತೂ ಲೈಕ್ ಪ್ರಾಪರ್ ಮಿಕ್ಸ್ಚರ್. ಸೊ ಇಲ್ಲಿ ನೆಕ್ಸ್ಟ್ ಇದೆ ಡ್ರೈ ಫ್ರೂಟ್ ಶರ್ಬತ್ತು. ಸೊ ಇಲ್ಲೇನಿದೆ ಮಿಕ್ಸ್ಚರು ಸೇಮ್ ಇದ್ರದ್ದೇ, ಬಟ್ ಮೇಲ್ಗಡೆ ಇಲ್ಲಿ ಸ್ವಲ್ಪ ಇನ್ನೂ ಕೋವಾ ಹಾಕಿ ಸ್ವಲ್ಪ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ಸೊ ಡ್ರೈ ಫ್ರೂಟ್ಸು ಬಾದಾಮು, ಪಿಸ್ತಾ, ದ್ರಾಕ್ಷಿ, ಗೋಡಂಬಿ, ಮತ್ತು ಸದ್ಯಕ್ಕಿಷ್ಟೇ ಕಾಣಿಸಿದೆ. ತಿನ್ಮೇಲೆ ನೋಡೋಣ ಬೇರೆ ಏನಾದ್ರು ಟೇಸ್ಟ್ ಬಂದು. ಇದರಲ್ಲಿ ಬಂದು ಜಾಸ್ತಿ ಕೋವಾ ಫ್ಲೇವರು, ಯಾಕಂದರೆ ಮೇಲುಗಡೆ ಒಂದು ಸ್ಪೂನ್ 2 ಸ್ಪೂನ್ ಎಕ್ಸ್ಟ್ರಾ ಹಾಕಿರಲ್ಲ, ಅದಕ್ಕೋಸ್ಕರ. ಸೊ ನಿಮ್ಗೇನಾದ್ರು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಬೇಕಾದರೆ ಇದನ್ನು ತಗೊಳ್ಬೋದು. ಬಟ್ ಟೇಸ್ಟ್ ಅಂತೂ ಆಲ್ಮೋಸ್ಟ್ ಸಿಮಿಲರ್ ಇದೆ ಇದರಲ್ಲಿ. ಸೊ ಸಮ್ಮರ್ ಟೈಮ್ನಲ್ಲಿ ರೆಗ್ಯುಲರ್ ಕೂಲ್ ಡ್ರಿಂಕ್ಸ್ ಬಿಟ್ಟು ಬೇರೆ ಏನಾದ್ರು ಸ್ಪೆಷಲಾಗಿ ಟ್ರೈ ಮಾಡಬೇಕು ಅಂತಂದರೆ ಇದು ಮತ್ತು ಕೋವಾ ಶರ್ಬತ್ತು ತುಂಬಾ ರೆಕಮೆಂಡ್ ಮಾಡ್ತೀನಿ. ಇದು ಸಮ್ಮರಲ್ಲಿ ಆಲ್ಮೋಸ್ಟ್ ಒನ್ಸ್ ಟ್ವೈಸ್ ಇನ್ ಎ ವೀಕ್ ಒಂದು ಬಂದು ಟೇಸ್ಟ್ ಮಾಡ್ತಾನೆ ಇರ್ತೀನಿ. ಇದು ಅಷ್ಟು ಇಷ್ಟ ನನಗೆ. ಸೊ ಲಾಸ್ಟ್ ಇಲ್ಲಿದೆ ಲಸ್ಸಿ. ಇದು ಆ್ಯಕ್ಚುಲಿ ಬಂದು ತುಂಬ ಕೋಲ್ಡ್ ಇದೆ. ಸೊ ಲಸ್ಸಿನಲ್ಲಿ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಾಣಿಸಿದೆ, ಮೋಸ್ಟ್ಲಿ ಬಾದಾಮಿ. ಸೊ ಟೇಸ್ಟ್ ಮಾಡೋಣ. ಲಸ್ಸಿನಲ್ಲಿ ಬಾದಾಮಿ ಯೂಸ್ ಮಾಡಿದ್ದಾರೆ, ಅಂದರೆ ಲಸ್ಸಿ ಚೆನ್ನಾಗಿ ಥಿಕ್ಕಾಗಿದೆ, ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಲಸ್ಸಿ ತುಂಬ ಸ್ವೀಟಾಗಿ ಹೋದರೆ ಚೆನ್ನಾಗಿರಲ್ಲ, ಯಾಕಂದರೆ ಅದಕ್ಕೆ ಲೈಟಾಗಿ ಹುಳಿ ಟಚ್ ಇರಬೇಕು. ಇದರಲ್ಲಿ ಹುಳಿ ಟಚ್ ಸೂಪರ್ ಆಗಿದೆ. ಲಸ್ಸಿ ಅಂತೂ ಆಸಮ್. ಆ್ಯಕ್ಚುಲಿ ಇಲ್ಲಿ ನಾನು ಲಸ್ಸಿ ತುಂಬ ಕಡಿಮೆ ಕುಡಿತೀನಿ, ಬಟ್ ಕುಡಿದಾಗೆಲ್ಲ ಸೂಪರ್ ಆಗಿರುತ್ತೆ. ಪ್ರತಿ ಒಂದೊಂದು ಸಿಪ್ಪಲ್ಲೂ ಕೂಡ ಬಾದಾಮಿ ಸಿಕ್ಕೆ ಸಿಗುತ್ತೆ, ಲೈಕ್ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಇದು ತುಂಬ ಕಾಸ್ಟ್ಲಿ ಏನಲ್ಲ, ಎಲ್ಲ ಪಾಕೆಟ್ ಫ್ರೆಂಡ್ಲಿ. ಅದು ಬಾಂಬೆ ಶರ್ಬತ್ ಬಂದು ಆಲ್ರೆಡಿ ನಮ್ಮ ಕ್ಯಾಮ್ರಾಮನ್ ಎತ್ಕೊಂಡು ಖಾಲಿ ಮಾಡಿದ್ರು, ಅದು ಬಂದು 30 ರೂಪಾಯಿ. ಡ್ರೈ ಫ್ರೂಟ್ ಲಸ್ಸಿ 50 ರೂಪಾಯಿ, ಸಾರಿ ಡ್ರೈ ಫ್ರೂಟ್ ಕೋವಾ ಶರ್ಬತ್ತು 50 ರೂಪಾಯಿ, ಲಸ್ಸಿ ಬಂದು 30 ರೂಪಾಯಿ. ಸೊ ಪಾಕೆಟ್ ಫ್ರೆಂಡ್ಲಿ, ಬಟ್ ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ಸೊ ನೀವು ಈ ಜಾಗಕ್ಕೆ ಬರಬೇಕಾದ್ರೆ ಮಂಡಿ ಮೊಹಲ್ಲಾದಲ್ಲಿದೆ, ಮಂಡಿ ಮೊಹಲ್ಲಾ ಮೀನಾ ಬಜಾರ್ ಡೆಡ್ ಎಂಡಲ್ಲಿದೆ. ಸೊ ಅಲ್ಲಿ ಬಂದು ಟೇಸ್ಟ್ ಮಾಡಿ. ಕೋವಾ ಶರ್ಬತ್ ಅಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ, 3 ಸೂಪರ್ ಆಗಿದೆ. ಅಲಿ ಶರ್ಬತ್ತು ಶಾಪ್ದು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಹಾಗೆ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ, ಚೆಕ್ಔಟ್ ಮಾಡಿ. ಸೊ ಅದನ್ನ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.
ನಾನು ನಿಮಗೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫುಡ್ ಜೊತೆ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನನ್ನ ಸಿಟಿಂಗ್ ಪಾಂಡಾ.